ಹೆಣ್ಣು ತನ್ನ ಜೀವನವನ್ನು ಬಿಟ್ಟು ಬೇರೊಬ್ಬರಿಗೋಸ್ಕರ ಬದುಕುವಂಥ ಏಕೈಕ ಜೀವ ಅಂತ ಕೂಡ ಹೇಳ್ಬೋದು. ಯಾಕೆ ಅಂದರೆ ಮೊದಲು ಹುಟ್ಟಿದಾಗ ತಂದೆ ತಾಯಿಗೋಸ್ಕರ ಬದುಕ್ತಾಳೆ, ಮುಂದೆ ದೊಡ್ಡವಳಾಗ್ತಾ ಆಗ್ತಾ ಮನೆಯವ್ರಿಗೋಸ್ಕರ ಎಲ್ಲರಿಗೋಸ್ಕರ ಫ್ಯಾಮಿಲಿಗೋಸ್ಕರ ಬದುಕ್ತಾಳೆ, ಮದುವೆ ಆದಮೇಲೆ ಗಂಡನಿಗೋಸ್ಕರ ಬದುಕ್ತಾಳೆ, ಸ್ವಲ್ಪ ದಿನ ಹೋದ್ಮೇಲೆ ಮಕ್ಕಳಿಗೋಸ್ಕರ ಬದುಕ್ತಾಳೆ, ಇನ್ನೂ ಸ್ವಲ್ಪ ದಿನ ಹೋದ್ಮೇಲೆ ಆ ಒಂದು ಫ್ಯಾಮಿಲಿಗೋಸ್ಕರ ಬದುಕ್ತಾಳೆ. ಸೊ ಇಲ್ಲಿ ನಾವು ಸಾಯುವವರೆಗೂ ಕೂಡ ನಮಗೋಸ್ಕರ ಅಂತ ನಾವು ಯಾವತ್ತೂ ಬದುಕದೇ ಇಲ್ಲ. ಏನೋ ಬದುಕಿದ್ರೆ ಈ ಒಂದು ಹುಟ್ಟಿದ 6 ವರ್ಷದಲ್ಲಿ ಬದುಕ್ಬೋದು, ಅಂದರೆ ಈ ಒಂದು ಆಟ ಆಡ್ತಾ ಈ ಒಂದು ಅದನ್ನು ಇದನ್ನು ತಿನ್ಕೊಂತ ಆ ಒಂದು 6 ವರ್ಷದವರೆಗೂ ಮಾತ್ರ ಬದುಕ್ಬೋದು. ಇದಾದ್ಮೇಲೆ ಹೆಣ್ಣು ಬರೀ ಬೇರೆಯವರ ಜೀವನಕ್ಕೋಸ್ಕರನೇ ಬದುಕುವಂಥದ್ದು. ಸೊ ಪ್ರತಿಯೊಬ್ಬ ಹೆಣ್ಣಿಗೂ ಕೂಡ ಈ ಒಂದು ವಿಡಿಯೋ ಒಂಥರ ಪ್ರೌಡ್ ಫೀಲ್ ಅನಿಸ್ಬೋದು. ಯಾಕೆಂದ್ರೆ ಅವರ ಕಷ್ಟಗಳನ್ನು ಅವರು ಯಾರಿಗೂ ಕೂಡ ಹೇಳ್ಕೊಳ್ಳೋಕೆ ಸಾಧ್ಯ ಇಲ್ಲ, ಹೇಳ್ಕೊಂಡ್ರೆ ಎಲ್ಲಿ ಮತ್ತೆ ಬೇಜಾರು ಮಾಡ್ಕೊಳ್ಬಿಡ್ತಾರೇನೋ ಅಂತ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾರೆ. ಸೊ ಈ ಒಂದು ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ, ನಾವು ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿದ್ರು ಕೂಡ ಇನ್ನೂ ಹ್ಯಾಪಿಯಾಗಿ ನಮ್ಮ ಮನೆಯವ್ರಿಗೋಸ್ಕರನೇ ನಾವು ಜೀವನ ಮಾಡ್ತಾ ಇದ್ದೀವಿ ಅಂತ. ಸೊ ಈ ಒಂದು ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದೆ, ಒಳ್ಳೆಯ ಅದ್ಭುತವಾದ ವಿಡಿಯೋ ಅಂತ ನನಗಂತೂ ಪರ್ಫೆಕ್ಟ್ ಆಗಿ ಅನ್ನಿಸ್ತು. ಸೊ ಈ ಒಂದು ವಿಡಿಯೋ ಎಲ್ಲರಿಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ, ಗೊತ್ತಾಗುತ್ತೆ ಎಷ್ಟು ಕಷ್ಟಗಳನ್ನು ಹೆಣ್ಮಕ್ಳು ಅನುಭವಿಸ್ತಾರೆ ಅಂತ ಹೇಳಿಬಿಟ್ಟು. ಸೊ ಈ ಒಂದು ವಿಡಿಯೋನ ನಿಮ್ಮೆಲ್ಲರಿಗೂ ಕೂಡ ಶೇರ್ ಮಾಡಿ, ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ಗೆ ಸಮಥಿಂಗ್ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಮೈನ್ ಇಂಪಾರ್ಟೆಂಟ್ ಗಂಡ್ಮಕ್ಳಿಗೆ ಶೇರ್ ಮಾಡಿ. ಸೊ ನೀವೇನಾದರೂ ಹೆಣ್ಮಕ್ಳು ನೋಡ್ತಾ ಇದ್ರೆ ಗಂಡ್ಮಕ್ಳಿಗೆ ಶೇರ್ ಮಾಡಿ, ಗಂಡ್ಮಕ್ಳು ನೋಡ್ತಾ ಇದ್ರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರತಿಯೊಂದು ಹೆಣ್ಣು ಕೂಡ ಹುಟ್ಟಿದಾಗಿನಿಂದ್ರೆ ಒಂಥರ ಏನಂದ್ರೆ ಇನ್ನೊಬ್ಬರ ಕೈಯಲ್ಲೇ ಬೆಳೀತಾಳೆ ಅಂತಾನೆ ಹೇಳ್ಬೋದು. ನಾವು ಎಷ್ಟೇ ಸ್ವಾತಂತ್ರ್ಯವಾಗಿ ಬೆಳಿಬೇಕು ಅನ್ಕೊಂಡ್ರು ಕೂಡ ಫಸ್ಟ್ಗೆ ಹುಟ್ಟಿದಾಗ ತಂದೆ ತಾಯಿಯ ನೆರವಿನಿಂದ ಬೆಳಿತೀವಿ. ಸೊ ಅದಾದ್ಮೇಲೆ ಸ್ವಲ್ಪ ದಿನ ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಮೆಚುರಿಟಿ ಬಂದ್ಮೇಲೆ ಆಗ ಇನ್ನೂ ಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ಬೋದು. ಒಂಥರ ಸ್ಟ್ರಿಕ್ ಆಗಿಬಿಡುತ್ತೆ ನಮ್ಮ ಲೈಫೇ, ಒಂಥರ ಹೆಂಗಾಗ್ಬಿಡುತ್ತೆ ಅಂದರೆ ಹೊರಗೆ ಹೋಗ್ಬೇಡ, ಅದನ್ನು ಮಾಡಬೇಡ, ಇದನ್ನು ಮಾಡಬೇಡ, ಎಲ್ಲಿಗೆ ಹೋಗ್ಬೇಕಾದ್ರೂ ಹೇಳೋಗು, ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತೀವಿ. ಬಟ್ ಗಂಡ್ಮಕ್ಳಿಗೆ ಏನು ಕೂಡ ಈ ಥರ ಇರುವುದಿಲ್ಲ. ಈ ಗಂಡ್ಮಕ್ಳು ಹೇಗೆ ಅಂತಂದರೆ ಹೆಣ್ಮಕ್ಳಿಗೆ ಅಂತ ಇರ್ತಾರೆ, ನಿಮಗೇನು ಭಾರಿ ಕೆಲಸ ಇರುತ್ತೆ, ಬರೀ ಅಡುಗೆ ಮಾಡೋದು, ಕೆಲಸ ಮಾಡೋದು, ಊಟ ಮಾಡೋದು, ಇರೋದು ಮನೆಯಲ್ಲಿ, ಅಷ್ಟು ಬಿಟ್ಟರೆ ಬೇರೆ ಏನಿದೆ ಅಂತ ಅಂದ್ಕೊಳ್ತಾರೆ. ಬಟ್ ನಾವು ಸ್ವಲ್ಪ ನಮಗೆ ಸ್ವಲ್ಪ ಪ್ರೊಟೆಕ್ಟ್ ಇದೆ, ಸ್ವಲ್ಪ ಸೇಫ್ಟಿ ಇದೆ ಅಂತ ಗೊತ್ತಾದರೆ ನಿಮ್ಗಿನ ಅಪ್ಪನ ಥರ ಕೆಲಸ ಮಾಡ್ಬೋದು, ಅಂದರೆ ನಿಮ್ಗಿನ ಡಬ್ಬಲ್ ಆಗಿ ಕೆಲಸ ಮಾಡ್ಬೋದು ನಾವು. ಸೊ ಹೆಣ್ಣಿನ ಜೀವನ ಹೇಗೆ ಅಂದರೆ ಒಂಥರ ಮುಳ್ಳಿನ ಹಾಸಿಗೆ ಮೇಲೆ ನಡೆದಂಗೆ ಇರುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಪೀರಿಯಡ್ಸ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಈ ಒಂದು ಲವ್ ವಿಚಾರಗಳಲ್ಲಿ ಪ್ರಾಬ್ಲಮ್ಸ್ ಇರ್ಬೋದು. ಕೆಲವೊಬ್ರು ಏನು ಅನ್ಕೊಳ್ತಾರೆ ಅಂದರೆ, ಏ ಹುಡುಗಿ ಹೆಂಗೆ ಅಂದರೆ ಈ ಮದುವೆ ಆಗ್ಬಿಡ್ತಾರಪ್ಪ, ಲವ್ ಮಾಡಿದ್ರು ಕೂಡ ಆರಾಮಾಗಿ ಒಂದೇ ವಾರದಲ್ಲಿ ಮರೆತುಬಿಟ್ಟು ಮದುವೆ ಆಗ್ಬಿಡ್ತಾರಪ್ಪ, ಅವ್ರಿಗೇನು ಫೀಲಿಂಗ್ಸು ಇರಲ್ಲ, ಏನೂ ಇರಲ್ಲ, ಸ್ವಲ್ಪ ದಿನಕ್ಕೆ ಮರೆತು ಚೆನ್ನಾಗಿ ಲೈಫ್ ಲೀಡ್ ಮಾಡ್ಕೊಂಡು ಬೇರೆ ಯಾವನ್ನು ಕಟ್ಕೊಂಡು ಚೆನ್ನಾಗಿದ್ಬಿಡ್ತಾರೆ ಅಂತ ಅಂದ್ಕೊಳ್ತಾರೆ. ಬಟ್ ಎಲ್ಲ ಹುಡುಗಿರಿಗೂ ಪ್ರಾಬ್ಲಮ್ ಏನು ಗೊತ್ತಾ, ಏನೇ ಮನಸ್ಸಲ್ಲಿದ್ದರೂ ಕೂಡ ತಂದೆ ತಾಯಿಯ ಆಸೆಗೋಸ್ಕರ ತಮ್ಮ ಜೀವನವನ್ನು ಕೂಡ ಲೆಕ್ಕಿಸದೆ ಅವರು ಜೀವನವನ್ನು ಮಾಡ್ತಾ ಇರ್ತಾರೆ. ತಮಗೆ ಗೊತ್ತಿರುತ್ತೆ ಅವ್ರನ್ನ ಇಷ್ಟ ಇಲ್ಲ, ಮದುವೆ ಆಗೋಕ್ಕೆ ಇಷ್ಟ ಇಲ್ಲ, ಅಥವಾ ಅವ್ರ ಜೊತೆ ಜೀವನ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ. ಬಟ್ ನಮ್ಮಪ್ಪ ನಮ್ಮಮ್ಮ ಎಲ್ಲಿ ಬೇಜಾರಾಗ್ಬಿಡ್ತಾರೋ, ನಮ್ಮಪ್ಪ ನಮ್ಮಮ್ಮ ಎಲ್ಲಿ ಮತ್ತೆ ಏನಾದರೂ ಮಾಡ್ಕೊಂಬಿಡ್ತಾರೋ ನಮಗೋಸ್ಕರ, ಮತ್ತೆ ಏನಾದರೂ ತಪ್ಪು ಕೆಲಸವನ್ನು ಅವ್ರು ಮಾಡಿ ನಮ್ಮನೇಲಿ ಅನಾಥರನ್ನ ಮಾಡಿಬಿಡ್ತಾರೋ ಅನ್ನೋ ಒಂದು ಭಯದಲ್ಲಿ, ಇಷ್ಟ ಇಲ್ಲ ಅಂದರೂ ಕೂಡ ಇಷ್ಟ ಇದೆ ಅಂದ್ಕೊಂಡೆ ಮನಸ್ಸಿನಲ್ಲಿ ಸ್ಥಾವರ ನೋವಿದ್ರು ಕೂಡ ನಕ್ಕು ಅಂತಲೇ ಅವರು ಮದುವೆ ಆಗ್ತಾರೆ ಅಂತಲೇ ಹೇಳ್ಬೋದು. ಸೊ ಇದನ್ನು ಯಾವ ಗಂಡಸು ಕೂಡ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವಳಿಗೇನು ಗುರು ಅವ್ರ ಅಪ್ಪ ಅಮ್ಮ ನೋಡಿದ್ದ ಹುಡುಗನ ಮದುವೆ ಆಗಿ ಎಂಜಾಯ್ ಮಾಡ್ಕೊಂಡು ಲೈಫ್ನಲ್ಲಿ ಚೆನ್ನಾಗಿದ್ದಾಳೆ ಅಂತ ಅಂದ್ಕೊಳ್ತಾರೆ. ಬಟ್ ಇದು ಮೈನ್ ರೀಸನ್ ಅಂತ ಹೇಳ್ಬೋದು. ಇನ್ನೊಂದು ಏನಂದರೆ, ಈಗ ಲವ್ ಮ್ಯಾರೇಜ್ ಆದರು ಅಂತ ಅಂದ್ಕೊಳ್ಳಿ, ಅಥವಾ ಅರೇಂಜ್ ಮ್ಯಾರೇಜ್ ಆದರೂ ಅಂತಲೇ ಅಂದ್ಕೊಳ್ಳಿ, ಫಸ್ಟಿಗೆ ನೋಡೋಕೆ ಹೋದಾಗ ಅಥವಾ ಈ ಒಂದು ಲವ್ ಮಾಡಿದಾಗ ಹುಡುಗಿರನ್ನ ನೋಡಿದಾಗ ಏನಂತ ಹೇಳ್ತಂದ್ರೆ, ಏ ಇಷ್ಟು ಚೆನ್ನಾಗಿದೆಯಲ್ಲ ನೀನು, ನಿನ್ನ ಬಿಟ್ಟಿರೋಕೆ ಆಗ್ತಾ ಇಲ್ಲ, ನಿನ್ನ ನೋಡಿದ್ರೆ ಇನ್ನೂ ನೋಡ್ದೇ ಇರಬೇಕು ಅನ್ಸುತ್ತೆ, ಈ ಒಂದು ಮಾತುಗಳನ್ನು ಮಾತಾಡ್ತಾರೆ. ಕೆಲವೊಬ್ರು ಮಾತ್ರ, ಎಲ್ಲರೂ ಅಲ್ಲ, ಮತ್ತು ಕೆಲವೊಬ್ರಿಗೆ ಮಾತ್ರ ಇದು ಮೀಸಲಾಗಿರುವಂಥದ್ದು. ಎಲ್ಲರೂ ಈ ಥರ ಇರೋದಿಲ್ಲ, ಗಂಡ್ಮಕ್ಳು ಕೆಲವೊಬ್ರು ಇರ್ತಾರೆ. ಸೊ ಈ ಥರ ಅಂತ ಇರ್ತಾರೆ. ಬಟ್ ಮದುವೆ ಆದ ತಕ್ಷಣ ಏನು ಮಾತುಗಳು ಬರ್ತವೆ ಅಂದರೆ, ಏನು ಗುರು ಈ ಲೆವೆಲ್ಗೆ ಕಾಟ, ಏನು ಗುರು ಇಷ್ಟೊಂದು ರೀತಿಯಲ್ಲಿ ಬರೀ ಅಲ್ಲಿಗೆ ಹೋಗ್ಬೇಡ ಇಲ್ಲಿಗೆ ಹೋಗ್ಬೇಡ ಅಂತಾಳೆ. ಸೊ ಈ ಒಂದು ಮಾತುಗಳು ಬರ್ತವೆ. ಅವಳು ಅಲ್ಲಿಗೆ ಹೋಗ್ಬೇಡ ಇಲ್ಲಿಗೆ ಹೋಗ್ಬೇಡ ಅಂತ ಇದ್ದಾಳೆ ಅಂದರೆ ಅದಕ್ಕೆ ಪ್ರಾಬ್ಲಮ್ ಏನು ಇಲ್ಲ. ಅದಕ್ಕೆ ಏನು ಅರ್ಥ ಅಂತಂದರೆ, ನಿಮ್ಮನ್ನು ಬಿಟ್ಟು ಅವಳಿಗೆ ಇರೋಕ್ಕಾಗಲ್ಲ ಅಂತ ಲೆಕ್ಕ. ಸೊ ಅದಕ್ಕೋಸ್ಕರನೇ ಅವಳು ನಿಮ್ಮನ್ನು ಅಲ್ಲಿಗೆ ಹೋಗ್ಬೇಡ ಇಲ್ಲಿಗೆ ಹೋಗ್ಬೇಡ ಅಂತ ಇರ್ತಾಳೆ. ನೀವೇನಾದರೂ ಒಂದು ಒಳ್ಳೆ ರೀತಿಯಲ್ಲಿ ಅವಳಿಗೆ ಒಂಥರ ಪ್ರೀತಿಯಿಂದ ಹೇಳಿದರೆ ಎಲ್ಲವುದನ್ನು ಕೂಡ ಕೇಳ್ತಾಳೆ ನಿಮ್ಮ ಹೆಂಡತಿ ಅಥವಾ ಗರ್ಲ್ ಫ್ರೆಂಡ್. ಯಾರೇ ನಿಮ್ಮ ಹೆಣ್ಣು ಆಗಿರ್ಬೋದು, ನಿಮ್ಮ ಅಮ್ಮ ಆಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ಯಾರೇ ಆಗಿರ್ಬೋದು, ನಿಮ್ಮ ಪ್ರೀತಿಯನ್ನಷ್ಟೇ ಅವರು
ಬಯಸ್ತಾರೆ ಬಿಟ್ಟರೆ ಬೇರೆ ಏನು ಕೂಡ ಬಯಸೋದಿಲ್ಲ. ಪ್ರೀತಿ ಕಾಳಜಿ ಬಿಟ್ಟರೆ ಅವ್ರಿಗೆ ಏನು ಕೂಡ ಬೇಕಾಗಿರೋದಿಲ್ಲ ಕೂಡ. ಸೊ ಇದೆಲ್ಲ ಆದಮೇಲೆ ಪೀರಿಯಡ್ಸ್ ಪ್ರಾಬ್ಲಮ್. ಸೊ ಈ ಒಂದು ಪೀರಿಯಡ್ಸ್ ಪ್ರಾಬ್ಲಮ್ನ ಎಲ್ಲ ಗಂಡ್ಮಕ್ಳು ಏನು ಅನ್ಕೊಳ್ತಾರೆ ಅಂದರೆ, ಹೆಂಗೋ ರೆಸ್ಟ್ ಸಿಕ್ತು ಬಿಡು ನಿಮ್ಗೆ, ಇನ್ನೇನು ಇನ್ನೊಂದು 5 ಡೇಸ್ 6 ಡೇಸ್ ಹಿಂಗೆ ಕೆಲಸ ಮಾಡಲ್ಲ ಏನು ಮಾಡಲ್ಲ ಅಂತ. ಬಟ್ ಆ ಟೈಮ್ನಲ್ಲಿ ನಾವು ನೋಡುವಂಥ ನರಕವನ್ನು ನೀವು ಒಂದು ದಿನ ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಯಾವ ಲೆವೆಲ್ನಲ್ಲಿ ಟಾರ್ಚರನ್ನು ಅನುಭವಿಸ್ತೀವಿ ಅಂತಂದರೆ, ನಾವು ಇಡೀ ಒಂದು ಬಾಡಿನೇ ನಮ್ಮ ಕಂಟ್ರೋಲ್ನಲ್ಲೇ ಇರೋದಿಲ್ಲ ಆ ಟೈಮ್ನಲ್ಲಿ. ಯಾವ ಲೆವೆಲ್ನಲ್ಲಿ ಅಂದರೆ ಅದು ಹೇಳ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ನಾವು ಇನ್ನು ಪ್ರತಿ ತಿಂಗಳು ಕೂಡ 5-6 ದಿನ ಈ ಒಂದು ನೋವನ್ನು ಹೇಗೆ ಅನುಭವಿಸ್ತೀವಿ ಅನ್ನೋದನ್ನು ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಪ್ರತಿಯೊಂದು ಹೆಣ್ಣು ಕೂಡ ಇದು ಯಾವುದನ್ನು ಕೂಡ ಅಷ್ಟೊಂದು ನೋವು ಅಂತ ತಿಳ್ಕೊಳ್ಳಲ್ಲ. ಕೆಲವೊಬ್ಬರು ಹೇಗೆ ಗೊತ್ತಾ, ಈ ಒಂದು ವರ್ಕ್ನಲ್ಲಿ ಬ್ಯುಸಿ ಇರ್ತಾರೆ ಅಂತ ಅಂದ್ಕೊಳ್ಳಿ, ಹೊರಗಡೆ ಹೋಗಿ ಮನೆಯಲ್ಲಿ ಹುಡುಗಿ ಕೆಲಸ ಮಾಡ್ತಿರ್ತಾಳೆ, ಹೆಂಡತಿ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಸೊ ಕೆಲಸ ಮಾಡ್ತಾ ಇರ್ತಾರೆ. ಏನಂತಂದರೆ ಪೀರಿಯಡ್ಸ್ ಟೈಮ್ನಲ್ಲಿ ಅಥವಾ ಯಾವುದೇ ಒಂದು ಟೈಮ್ನಲ್ಲಿ ಆಗಿರ್ಬೋದು, ಇವರು ಒಂದು ಮನೆಯಲ್ಲೆಲ್ಲ ಕೆಲಸ ಮಾಡಿರ್ತಾರೆ. ಆ ಒಂದು ನೋವಿದ್ರು ಕೂಡ ಮನೆಯಲ್ಲಿ ಎಲ್ಲ ಕೆಲಸ ಮಾಡಿರ್ತಾರೆ. ಜಸ್ಟ್ ಅವರು ಬಂದಿದ್ದ ತಕ್ಷಣವೇ ನೀನು ಏನು ಕೆಲಸ ಮಾಡಿಯ, ಹೌದು ಮನೇಲಿ ಕೂತ್ಕೊಂಡು ಏನು ಮಾಡ್ತೀಯ ನೀನು, ಆ ಥರ ಮಾತುಗಳು ಮಾತಾಡ್ಬಿಟ್ರಿ. ಇನ್ನ ಅವೆಲ್ಲ ನೋವುಗಳಲ್ಲಿ ಕೆಲಸ ಮಾಡಿರ್ತಾರಲ್ಲ, ಆ ನೋವಿನಕ್ಕಿಂತ 10ರಷ್ಟು ನೀವು ಮಾತಾಡಿದ ರೀತಿಯಲ್ಲೇ ಇರುತ್ತೆ. ಸೊ ದಯಮಾಡಿ ನಿಮ್ಮೆಲ್ಲರೂ ಗಂಡ್ಮಕ್ಳು ಏನಾದರೂ ಈ ವಿಡಿಯೋನ ನೋಡ್ತಾ ಇದ್ರೆ ಮಾತ್ರ, ನಿಮ್ಮ ಮನೆಯಲ್ಲಿರುವಂಥ ಹೆಣ್ಣಿಗೆ ಫಸ್ಟ್ ಪೀರಿಯಡ್ಸ್ ಟೈಮಲ್ಲಿ ಫಸ್ಟ್ ನೀವು ಗೌರವವನ್ನ ಕೊಡೋದು ಕಲೀರಿ. ಸ್ವಲ್ಪ ಆದಷ್ಟು ನಿಮ್ಗೆ ಆದಷ್ಟು ಆ ಟೈಮ್ನಲ್ಲಿ ಹೆಲ್ಪ್ ಮಾಡೋದು ಕಲ್ರಿ. ಸ್ವಲ್ಪ ಆದರೂ ಪ್ರೀತಿ ತೋರಿಸ್ರಿ, ಸ್ವಲ್ಪ ಆದರೂ ಕೇರ್ ಮಾಡ್ರಿ. ಈ ಒಂದು ರೀತಿ ಮಾಡೋದ್ರಿಂದ ಅವ್ರಿಗೆ ಎಷ್ಟೊಂದು ರೀತಿಯಲ್ಲಿ ರಿಲ್ಯಾಕ್ಸ್ ಆಗುತ್ತೆ ಅಂತಂದರೆ, ಅವ್ರಿಗೆ ನಿಜಕ್ಕೂ ಕೂಡ ಆ ಒಂದು ಟೈಮ್ನಲ್ಲಿ ನೀವು ಮಾಡುವಂಥ ಒಂದು ಹೆಲ್ಪ್ ಆಗಿರ್ಬೋದು, ಕೇರ್ ಆಗಿರ್ಬೋದು, ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಅವ್ರಿಗೆ ಒಂಥರ ತೃಪ್ತಿ ಆಗುತ್ತೆ ಅಂತ ಹೇಳ್ಬೋದು, ಮನಸ್ಸಿಗೆ ಒಂಥರ ಸಮಾಧಾನ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಇದಾದಮೇಲೆ ಇನ್ನು ಡೆಲಿವರಿ ಟೈಮ್ನಲ್ಲಂತೂ ಹೇಳೋದೇ ಬೇಡ. ಕೆಲವೊಂದು ಗಂಡ್ಮಕ್ಳಿಗೆ ಈ ಒಂದು ಡೆಲಿವರಿ ಟೈಮ್ ಆದಮೇಲೆ ಅವ್ರನ್ನ ಮಗು ಥರ ಟ್ರೀಟ್ ಮಾಡ್ತಾ ಇರ್ತಾರೆ. ಕೆಲವೊಂದು ಗಂಡ್ಮಕ್ಳು ಹೆಂಡತಿಯನ್ನು ಮಗು ಥರ ಟ್ರೀಟ್ ಮಾಡ್ತಾ ಇರ್ತಾರೆ. ಕೆಲವೊಬ್ರು ಹೇಗೆ ಗೊತ್ತಾ, ಏನು ನಿನ್ನ ಬಾಡಿನೇ ಚೆನ್ನಾಗಿಲ್ಲ, ಮೊದಲಿದ್ದಂಗೆ ಇಲ್ಲ, ಸೆಕ್ಸಿಯಾಗೇ ಇಲ್ಲ, ಈ ಥರ ಅಂತ ಇರ್ತಾರೆ ಅಲ್ವಾ. ಇಲ್ಲಿ ಏನು ಕೂಡ ಒಂದು ಗೊಂಬೆಯನ್ನು ಆ ಕಡೆಯಿಂದ ಈ ಕಡೆ ಎತ್ತಿ ಕೊಟ್ಟಿರೋದಿಲ್ಲ. 9 ತಿಂಗಳು ತಮ್ಮ ಗರ್ಭದಲ್ಲೇ ಇಟ್ಕೊಂಡು ತಮ್ಮ ಬಾಡಿಯಲ್ಲಿ ತಮ್ಮ ಒಂದು ಜೀವವನ್ನು ಇಟ್ಕೊಂಡು ಕಾಪಾಡಿಕೊಂಡು ಆಮೇಲೆ ಒಂದು ಜೀವವನ್ನು ಹುಟ್ಟಿಸಿ ಕೊಟ್ಟಿರ್ತಾರೆ ನಿಮಗೆ. ಅದಿಷ್ಟು ಮಾಡಿದಾಗ ನಮ್ಮ ಬಾಡಿ ಏನು ಈಗ ಸನ್ನಿಲಿಯನ್ ಬಾಡಿ ಇದ್ದಂಗೆ ಇರುತ್ತೆ, ಅದೇ ಥರನೇ ಇರುತ್ತೆ. ಸೊ ಸನ್ನಿಲಿಯನ್ ಕೂಡ 3 ಮಕ್ಕಳಿದ್ದಾರೆ, ಆದರೆ ಅವರು ಶ್ರೀಮಂತರು, ಅವ್ರಿಗೆ ಬೇಕಾದಂಥ ಎಲ್ಲ ಮೆಡಿಕಲ್ ಏನಾದರೂ ಸಮಥಿಂಗ್ ಎಲ್ಲವನ್ನು ಕೂಡ ಮಾಡಿಸ್ಕೊಂಡು ಅವರು ನಾರ್ಮಲ್ ಆಗೇ ಇದ್ದಾರೆ ಇವಾಗ. ಬಟ್ ಎಲ್ಲ ಹೆಣ್ಮಕ್ಳು ಕೂಡ ಸೌಕರ್ಯ ಆಗಿರೋದಿಲ್ಲ ನೋಡಿ. ಸೊ ಅದಕ್ಕೋಸ್ಕರನೇ ಅವರ ರೀತಿಯಲ್ಲೇ ಅವರು ಇರ್ತಾರೆ ಅಂತಲೇ ಹೇಳ್ಬೋದು. ಈ ಒಂದು ಪೀರಿಯಡ್ಸ್ ಟೈಮ್ನಲ್ಲಿ, ಈ ಒಂದು ಡೆಲಿವರಿ ಟೈಮ್ನಲ್ಲಿ ಪ್ರತಿಯೊಂದು ಗಂಡಸು ಕೂಡ ಅವರ ಹೆಂಡತಿ ಜೊತೆ ಎಷ್ಟು ಪ್ರೀತಿಯಿಂದ ಇರ್ತಾನೋ, ಅವನಿಗೆ ಎಷ್ಟು ಪ್ರೀತಿ ಕೊಡಲಿಕ್ಕೆ ಸಾಧ್ಯನೋ ಅದಕ್ಕಿಂತ ಡಬಲ್ ಪ್ರೀತಿ ಕೊಡ್ತಾಳೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಹೆಣ್ಣಿಗಾದರೂ ಕೂಡ ಗಂಡನಿಂದ ಬಯಸೋದೇನು ಗೊತ್ತಾ, ಅವಳು ಯಾವಾಗ ನೋವಿನ ಸಮಯದಲ್ಲಿ ಇರ್ತಾಳೋ ಆಗ ಸ್ವಲ್ಪ ಕೇರು ಸ್ವಲ್ಪ ಪ್ರೀತಿ, ಅಷ್ಟು ಬಿಟ್ಟರೆ ಬೇರೇನು ಬೇಡ. ಅವಳಿಗೆ ಸ್ವಲ್ಪ ಸಮಯವನ್ನು ಕೊಟ್ಟರೆ ಸಾಕು, ಅವಳು ನಿಮ್ಮನ್ನು ಬಂಗಾರ ನೋಡ್ಕೊಳಂಗೆ ನೋಡ್ಕೊತಾಳೆ ಅಂತಲೇ ಹೇಳ್ಬೋದು. ಅವಳಿಗೆ ತುಂಬ ರೀತಿಯಲ್ಲಿ ಕಷ್ಟ ಇರ್ತವೆ, ಬಟ್ ಯಾವನು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಿಲ್ಲ ಈ ಥರ ಇದೆ ಆ ಥರ ಇದೆ ಅಂತ. ಇಟ್ಸ್ ಓಕೆ, ನನ್ನ ಗಂಡ ಚೆನ್ನಾಗಿರೋನಲ್ಲ ನನ್ನ ಜೊತೆ ಅಂತ ಅಂದ್ಕೊಳ್ತಾಳೆ. ಸೊ ಇದೆಲ್ಲದನ್ನು ಬಿಟ್ಟು ನಿಮ್ಮ ಕೆಲಸದಲ್ಲಿ ನೀವು ಬ್ಯುಸಿ ಇದ್ದು ಪೀರಿಯಡ್ಸ್ ಬಂದಾಗ ಏನು ಕಾಮನ್ ಇದು, ಪ್ರತಿ ತಿಂಗಳು ಬರುತ್ತೆ, ಪ್ರತಿ ತಿಂಗಳು ನಿಮಗೆ ಇದೇ ಥರ ಕೇರ್ ಮಾಡೋಕ್ಕಾಗುತ್ತಾ? ಸೊ ಆ ಥರ ಮಾತುಗಳು ಮಾತಾಡಿದರೆ ಮಾತ್ರ ಆ ಒಂದು ಪೀರಿಯಡ್ಸ್ ಪೇನ್ ಯಾವ ನೋವು ಕೂಡ ಅಲ್ಲ, ನೀವು ಮಾತಾಡೋ ಮಾತಿನ ನೋವುಗಿಂತ ಆ ಪೀರಿಯಡ್ಸ್ ಪೇನ್ ಯಾವ ಕೂಡ ಇರೋದಿಲ್ಲ, ಅಷ್ಟು ನೋವಾಗುತ್ತೆ ಅಂತ ಹೇಳ್ಬೋದು. ಸೊ ಪ್ರತಿಯೊಂದು ಹೆಣ್ಣಿಗೂ ಕೂಡ ಸ್ವಲ್ಪ ಆದರೂ ಗೌರವ ಕೊಡೋದು ಕಲೀರಿ. ಅವರು ಪ್ರತಿಯೊಂದು ನೋವನ್ನು ಕೂಡ ಅನುಭವಿಸ್ತಿರ್ತಾರೆ ಅಲ್ವಾ, ಆಗ ಸ್ವಲ್ಪ ಆದರೂ ಕೇರ್ ಮಾಡೋದು ಕಲೀರಿ. ಸೊ ಈ ಒಂದು ವಿಡಿಯೋದಿಂದ ಆದಷ್ಟು ಎಲ್ಲ ಹೆಣ್ಮಕ್ಳಿಗೆ ಇರುವಂಥ ಒಂದು ಸ್ವಲ್ಪ ನೋವಿರುತ್ತೆ ಅಲ್ವಾ, ನನ್ನ ಗಂಡ ಈ ಥರ ಅಥವಾ ನನ್ನ ತಮ್ಮ ಈ ಥರ, ನನ್ನ ಅಣ್ಣ ಈ ಥರ, ನಮ್ಮ ಮನೆಯ ಗಂಡ್ಮಕ್ಳು ಈ ಥರ ಅಂತ. ಸೊ ಈ ಒಂದು ಪ್ರಾಬ್ಲಮ್ ಎಲ್ಲ ಹೆಂಗಸರಿಗೂ ಕೂಡ ಇರುತ್ತೆ. ನಾವು ಆ್ಯಕ್ಚುಲಿ ನಿಮಗಿಂತ ಡಬ್ಬಲ್ ಆಗಿ ಸಾಧನೆಯನ್ನು ಮಾಡ್ಬೋದು, ಸ್ವಲ್ಪ ನಮಗೆ ಪ್ರಯಾರಿಟಿಯನ್ನು ಕೊಟ್ಟರೆ, ಸ್ವಲ್ಪ ನಮಗೆ ಸಪೋರ್ಟನ್ನು ಕೊಟ್ಟರೆ. ನಮಗೆ ಇರುವಂಥ ಏಕೈಕ ಕಷ್ಟ ಏನು ಅಂತ ಅಂದರೆ, ನಮಗೆ ಇರುವಂಥ ಏಕೈಕ ಕಷ್ಟ ಅಂತಂದರೆ ಹೊರಗಡೆ ಹೋದರೆ ಯಾವನ್ನು ಏನು ಮಾಡಿಬಿಡ್ತಾನೇನು, ಯಾರು ಏನು ನಮ್ಮನ್ನು ಮಾಡಿಬಿಡ್ತಾರೋ, ಯಾವ್ದರ ಉಪಯೋಗ ಮಾಡ್ಕೊಂಡ್ಬಿಡ್ತಾರೋ ಅನ್ನೋದು ಬಿಟ್ಟರೆ ನಮಗೆ ಇನ್ಯಾವ ಭಯ ಕೂಡ ಇರೋದಿಲ್ಲ. ನೀವು ಅನ್ಬೋದು ನೀವೇನು ಒಂದ್ಸರಿ ಬಂದು ನಮ್ಮ ಗಂಡ್ಮಕ್ಳ ಥರ ಕೆಲಸ ಮಾಡಿ ನೋಡಿ ಗೊತ್ತಾಗುತ್ತೆ ಹೊರಗಡೆ ಅಂತ, ಬಟ್ ನೀವು ನಮ್ಮ ಥರ ಮನೆಯಲ್ಲಿದ್ದು ಕೆಲಸ ಮಾಡಿ, ಹೊರಗಡೆ ಹೋಗಿ ಕೆಲಸ ಮಾಡಿ, ಮತ್ತೆ ಮನೆಯಲ್ಲಿದ್ದು ಕೆಲಸ ಮಾಡಿರಿ, ಗೊತ್ತಾಗುತ್ತೆ ನಿಮಗೂ ಹೆಣ್ಮಕ್ಳ ಕಷ್ಟ ಏನಂತ. ಸೊ ರೌಡಿ ಥರ ಇರ್ತಾರಲ್ಲ ಹುಡುಗರು, ಆ ಒಂದು ಹುಡುಗರ ಮುಂದೆ ನೀವು ಒಂದಿನ
ನೈಟು ಅದು ಸ್ಯಾರಿ ಉಟ್ಕೊಂಡು ನೀಟಾಗಿ ರೆಡಿಯಾಗಿ ಅವ್ರ ಮುಂದೆ ಹೋಗ್ರಿ. ಅವ್ರು ಏನಾದರೂ ನಿಮ್ಮನ್ನು ಕರ್ಕೊಂಡು ಹೋಗಿ ಬಲಾತ್ಕಾರ ಮಾಡಲಿಕ್ಕೆ ಟ್ರೈ ಮಾಡಿಲ್ಲ ಅಂತಂದರೆ ಆವತ್ತು ನಾನು ಒಪ್ಕೊಳ್ತೀನಿ ನೀವೆಲ್ಲರೂ ಗಂಡ್ಮಕ್ಳು ಗ್ರೇಟ್ ಅಂತ ಹೇಳಿಬಿಟ್ಟು. ಇದೊಂದು ಪ್ರಾಬ್ಲಮ್ ಇಲ್ಲ ಅಂತಂದರೆ ನಿಮ್ಗಿಂತ ಡಬ್ಬಲ್ ಆಗಿ ಸಾಧನೆ ಮಾಡ್ತಾರೆ ನಮ್ಮ ಹೆಣ್ಮಕ್ಳು. ಆದರೂ ಕೂಡ ಎಲ್ಲ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಈವಾಗೂ ಕೂಡ ಪ್ರತಿಯೊಂದು ಹೆಣ್ಣು ಕೂಡ ಸಾಧನೆ ಮಾಡ್ತಾನೆ ಬರ್ತಾ ಇದ್ದಾಳೆ. ತುಂಬ ಜನ ಎಲ್ಲಿ ನೋಡಿದರೂ ಕೂಡ ಹೆಣ್ಮಕ್ಳೇ ಮುಂದಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ವಿಡಿಯೋದಿಂದ ನಾನು ಹೆಣ್ಮಕ್ಳಿಗೆ ಇರುವಂಥ ಕಷ್ಟಗಳನ್ನು ಹೇಳಿದ್ದೀನಿ ಬಿಟ್ಟರೆ ಬೇರೆ ಏನು ಕೂಡ ಹೇಳಿಲ್ಲ. ಸೊ ಅವರನ್ನು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಲೈಫ್ ಕೂಡ ಚೆನ್ನಾಗಿರುತ್ತೆ. ಅವ್ರು ಕೊಡುವಂಥ ಪ್ರೀತಿ ಇದೆ ಅಲ್ವಾ, ಪ್ರತಿಯೊಂದು ಹೆಣ್ಣು ಪ್ರೀತಿ ಕೊಟ್ಟರೆ ಅದನ್ನು ನಿಮಗೆ ಅರಗಿಸ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ, ಅಷ್ಟು ಪ್ರೀತಿ ಕೊಡ್ತಾಳೆ. ಏನಾದರೂ ದ್ವೇಷ ಮಾಡಿದಾಳೆ ಅಥವಾ ಏನಾದರೂ ಸಿಟ್ಟಾಗಿದ್ದಾಳೆ ಅಂತಂದರೆ ಅವನ ಸಮಾಧಾನ ಮಾಡಲಿಕ್ಕೆ ಮತ್ತೆ ನೀವು ತುಂಬ ಕಷ್ಟಪಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅವಳ ಕಷ್ಟವನ್ನು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಅವಳು ನಿಮಗೆ ಬಂಗಾರದ ಜೀವನವನ್ನು ಕೂಡ ಕೊಡ್ತಾಳೆ. ಸೊ ಈ ಒಂದು ವಿಡಿಯೋದಿಂದ ಎಲ್ಲ ಹೆಣ್ಮಕ್ಳು ಕೂಡ ಸ್ವಲ್ಪ ನಮ್ಮ ಕಷ್ಟಗಳು ಕೂಡ ಇಲ್ಲಿ ತಿಳಿತಾವಲ್ಲ ಅನ್ನೋ ಒಂದು ಫೀಲ್ ಆಗ್ಬೋದೇನೋ. ಸೊ ಈ ಒಂದು ವಿಡಿಯೋದಿಂದ ಎಲ್ಲರಿಗೂ ಕೂಡ ಹೆಲ್ಪ್ ಆಗಬೇಕು. ಎಲ್ಲ ಹುಡುಗಿರಿಗೂ ಕೂಡ ಎಲ್ಲ ಹೆಣ್ಮಕ್ಳು ಕೂಡ ಅವರ ಕಷ್ಟಗಳನ್ನು ಹೇಳ್ಕೊಳ್ಳೋಕೆ ಆಗೋದಿಲ್ಲ, ಬಟ್ ಈ ಒಂದು ವಿಡಿಯೋನ ಸೆಂಡ್ ಮಾಡಿದಾಗ ಅವ್ರ ಕಷ್ಟ ಏನಂತ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗ್ತದೆ. ಸೊ ಎಲ್ಲರಿಗೂ ಈ ಒಂದು ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಇಷ್ಟ ಆದರೆ ಸಪೋರ್ಟ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಂತ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಒಳ್ಳೊಳ್ಳೆ ಇನ್ಫಾರ್ಮೇಷನನ್ನು ಪ್ರತಿದಿನ ಕೂಡ ನೋಡ್ತಾ ಹೋಗ್ಬೋದು. ಸೊ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್. ಇಲ್ಲಿವರೆಗೂ ನೋಡಿದ್ದಕ್ಕೆ, ಲಾಸ್ಟ್ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾಕೆ ಅಂದರೆ ಹೆಣ್ಣಿನ ಬಗ್ಗೆ ಹೇಳಬೇಕಾದ್ರೆ ಕೆಲವೊಬ್ಬರು ಏ ಹೋಗ್ಲಿ ಬಿಡು ಕೇಳಿದ್ದೆ ಆಯ್ತಲ್ಲ ಅಂತ ಅಂದ್ಕೊಂಡ್ಬಿಡ್ತಾರೆ. ಆದರೂ ಕೂಡ ನೀವು ಇಲ್ಲಿವರೆಗೂ ನೋಡಿದ್ರಲ್ಲ ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.